ಅಂದ್ರೆ ನಾನು ಶೇವ್ ಮಾಡ್ಕೊಂಡ ಜಾಗದಲ್ಲಿ ಇಲ್ಲಿ ಬೆಳ್ಳೆ ಕಾಣಿಸ್ತಿದೆ. ಇದು ಆಗಿತ್ತು ನನ್ನ ಹಾನೆಸ್ಟ್ ರಿವ್ಯೂ. ಇವತ್ತು ನನ್ನ ಫೇಸ್ನ ಶೇವ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ನನ್ನ ಫೇಸ್ನ ಶೇವ್ ಮಾಡಿಲ್ಲ. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಜೆಂಟಲ್ ಆಗಿರುತ್ತೆ. ಏನೋ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲೇ ಕೊಟ್ಟಿದ್ದಾರೆ, ಯಾರು ನಮ್ಗೆ ಹೆಂಗೆ ಅರ್ಥ ಆಗಬೇಕು. ಆ ಜಾಗ ಫುಲ್ ಬೆಳ್ಳೆ ಕಾಣಿಸ್ತಾ ಇದೆ. ಇದು ತುಂಬ ಅಂದರೆ ತುಂಬ ಜೆಂಟಲ್ ಆಗಿದೆ ಸ್ಕಿನ್ ಮೇಲೆ. ಲೈಕ್ ಹಿಂಗೆ ಮಾಡಲ ಬೇಡ ಮೈ. ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನೀವು ಥಂಬ್ನೇಲಲ್ಲಿ ನೋಡ್ದಂಗೆ ನಾನು ಇವತ್ತು ನನ್ನ ಫೇಸ್ನ ಶೇವ್ ಮಾಡ್ತಾ ಇದ್ದೀನಿ. ಅದು ಎಕ್ಸೈಟ್ಮೆಂಟ್ ಅಲ್ಲ, ಭಯ ಆಗ್ತಾ ಇದೆ. ಬಿಕಾಸ್ ನಾನು ಯಾವತ್ತೂ ನನ್ನ ಫೇಸ್ನ ಶೇವ್ ಮಾಡಿಲ್ಲ. ನನಗೆ ಒಂದೊಂದ್ಸತಿ ನನ್ನ ಫೇಸಿಗೆ ಮೇಕಪ್ಪು ಹಾಕೋದಿಲ್ಲ, ಬಿಕಾಸ್ ಐ ಫೀಲ್ ನನ್ನ ಫೇಸ್ ಇರೋದು ಸ್ವಲ್ಪ ಚೆನ್ನಾಗಿರೋದು ಏನಾದರೂ ಆಗ್ಬಿಟ್ರೆ ಅಂತ ಎಲ್ಲ. ಅಷ್ಟು ನನ್ನ ಫೇಸ್ನ ತುಂಬ ಪ್ಯಾಂಪರ್ ಮಾಡ್ತೀನಿ ನಾನು. ಜಾಸ್ತಿ ಮೇಕಪ್ ಎಲ್ಲ ಹಾಕ್ಕೊಳ್ಳೋದಿಲ್ಲ, ಏನಾದರೂ ಒಕೇಶನ್ ಇದ್ದಾಗ ಮಾತ್ರ ಹಾಕ್ಕೊಳ್ಳೋದು. ಏನಕ್ಕೆ ಶೇವ್ ಮಾಡ್ತಾ ಇದ್ದೀನಿ ಅಂತ ಕಾರಣ ಏನಂದರೆ, ಫಸ್ಟು ಫೇಸ್ ಶೇವ್ ಮಾಡೋದ್ರಿಂದ ಡೆತ್ ಸ್ಕಿನ್ ಸೆಲ್ಸ್ ಎಲ್ಲ ಈ ಥರ ಈಚೆ ಬರುತ್ತೆ ನೀಟಾಗಿ. ಆ್ಯಂಡ್ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆದಾಗ ನಮ್ಮ ಫೇಸ್ ಇನ್ನೂ ಜಾಸ್ತಿ ಗ್ಲೋ ಆಗುತ್ತೆ. ಇನ್ನೊಂದು ರೀಸನ್ ಏನಂದರೆ, ನೀವು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅದೆಲ್ಲ ಹಾಕೊಂಡ್ರೆ ನೀಟಾಗಿ ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಆ್ಯಂಡ್ ಯುನೋ, ನೀವು ಒಳ್ಳೆ ಬ್ರ್ಯಾಂಡ್ ಮಾಯಿಶ್ಚರೈಸರ್ನೆಲ್ಲ ಯೂಸ್ ಮಾಡಿದ್ರೆ ಅದು ನೀಟಾಗಿ ಅಬ್ಸಾರ್ವ್ ಆಗುತ್ತೆ. ಆ್ಯಂಡ್ ಮೇನ್ ಥಿಂಗ್, ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಅದಕ್ಕೆ ಓಕೆ, ನನ್ನ ಕಸಿನ್ಸ್ ಎಲ್ಲ ಮಾಡ್ಕೊತಾರೆ ಲೈಕ್ ಫೇಸ್ ರೇಸರ್, ಐ ಮೀನ್ ಫೇಸ್ ಶೇವ್ ಎಲ್ಲ ಮಾಡ್ಕೊತಾರೆ. ಅವ್ರ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗೈತೆ. ಐ ಆಮ್ ಲೈಕ್ ಓಕೆ, ಟ್ರೈ ಮಾಡೋಣ. ಟ್ರೈ ಮಾಡಬೇಕಾದ್ರೆ ನಂಗೆ ರೇಸರ್ ಎಲ್ಲ ಯೂಸ್ ಮಾಡೋಕ್ಕೆ ಭಯ, ಬಿಕಾಸ್ ಸ್ಕಿನ್ ಈ ಥರ ಎಲ್ಲ ಆಗಿಬಿಟ್ರೆ, ಕಟ್ಸ್ ಎಲ್ಲ ಆಗಿಬಿಟ್ರೆ ಏನು ಮಾಡೋದು ಅಂತ. ಸೊ ರೇಸರ್ ನಂಗೆ ಟಚ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ವ್ಯಾಕ್ಸಿಂಗ್ ಅಂದರೆ ತುಂಬ ಪೇನ್ ಆಗುತ್ತೆ, ಆ ಪೇನ್ ಎಲ್ಲ ತಡ್ಕೊಳ್ಳೋ ಶಕ್ತಿ ನಮ್ಮ ಕೈಲಿಲ್ಲ. ಅದಕ್ಕೆ ನಾನು ಬ್ರೌನ್ ಮಿನಿ ಫೇಸ್ ರೇಸರ್ನ ಬೈ ಮಾಡಿದ್ದೀನಿ. ಬಿಕಾಸ್ ಇದು ಪೇನ್ಲೆಸ್ ಆ್ಯಂಡ್ ಇದು ತುಂಬ ಸಾಫ್ಟ್ ಆಗಿರುತ್ತಂತೆ ನಮ್ಮ ಸ್ಕಿನ್ ಮೇಲೆ ಅಂತ ಅವ್ರು ಹೇಳಿದ್ದಾರೆ. ನಂಗೆ ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ, ಯೂಸ್ ಮಾಡಿದ ಮೇಲೆ ಗೊತ್ತಾಗೋದು. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಜೆಂಟಲ್ ಆಗಿರುತ್ತೆ. ಏನೋ ಯೂಸ್ ಮಾಡೋಕ್ಕೂ ತುಂಬ ಈಸಿ. ಲೈಕ್ ಕ್ರೀಮ್ ಹಚ್ಕೊಂಡು ನಾವು ಹಿಂಗೆ ಕ್ರೀಮ್ ಎಲ್ಲ ಹಿಂಗೆ ಹಚ್ಕೊತೀವಲ್ಲ ಅದೇ ಥರ ಹೀಗೆ ಯುನೋ ಯೂಸ್ ಮಾಡೋದಿದು. ಸೊ ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್, ಬಟ್ ಲೈಕ್ ಇಟ್ಸ್ ಓಕೆ. ನಿಮ್ಮ ಫೇಸ್ 100 rupees, 150 rupees ರೇಸರ್ ತೊಗೊಂಡು ಯೂಸ್ ಮಾಡಿ ಅದೆಲ್ಲ ಸ್ಕ್ರ್ಯಾಚ್ ಮಾಡ್ಕೊಳ್ಳೋ ಬದಲು ಇಟ್ಸ್ ಓಕೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ಫೇಸ್ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಇದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನ ನಾನು ತರಿಸ್ಕೊಂಡಿದ್ದು ಅಮೆಝಾನಲ್ಲಿ. ಇದು 2000 rupees ಆಫರ್ ಎಲ್ಲ, ಇವಾಗ ಏನೋ ಆಫರ್ ನಡೀತಿದೆ ಅಂದರೆ ನಾನು ಇವಾಗ ತೊಗೊಂಡಿದ್ನಲ್ಲ. ಸೊ ಇದು ನನಗೆ 1200 rupeesಗೆ ಸಿಕ್ತು ಅಮೆಝಾನಲ್ಲಿ. ಸೊ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ನಿಮಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ವಿಡಿಯೋ ಪೂರ್ತಿ ನೋಡಿ, ಇದನ್ನ ಟ್ರೈ ಮಾಡೋಣ. ಇದನ್ನ ಫಸ್ಟ್ ಟ್ರೈ ಮಾಡೋಕ್ಕಿಂತ ಮುಂಚೆ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ ನಿಮ್ಮ ಮುಂದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಅನ್ಬಾಕ್ಸ್ ಮಾಡಿಬಿಡಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಇವಾಗ. ಟಿಶ್ಯೂ ಪೇಪರ್ ಸೊ ಜೆಂಟಲ್ ಆನ್ ಯೋರ್ ಸ್ಕಿನ್ ಕಂಪೇರ್ ಟು ಟವಲ್. ಈ ಕಡೆ ಕಣ್ಣು ಹಿಂಗೆ ಊದ್ಕೊಂಡ್ಬಿಡಿದೆ. ಸಿನ್ಸ್ ಐ ಆಮ್ ಯೂಸಿಂಗ್ ಯುನೋ ಎಪಿಲೇಟರ್, ಸ್ವಲ್ಪ ಹಾಕೊತೀನಿ ಅಲೋವೆರಾ ಜೆಲ್. ತಣ್ಣಗಿದೆ. ಇನ್ಸ್ಟ್ರಕ್ಷನ್ಸ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಜರ್ಮನ್ ಲ್ಯಾಂಗ್ವೇಜ್ ಅಲ್ಲೇ ಕೊಟ್ಟಿದ್ದಾರೆ. ಯಾ ನಮ್ಗೆ ಹೆಂಗೆ ಅರ್ಥ ಆಗಬೇಕು, ನಾವೇನು ಜರ್ಮನ್ ಲ್ಯಾಂಗ್ವೇಜ್ ಓದಿದ್ದೀವ? ಪರವಾಗಿಲ್ಲ, ನಾನು ಒಂದಷ್ಟು ಯೂಟ್ಯೂಬ್ ವೀಡಿಯೋ ನೋಡಿ ಕಲ್ತ್ಕೊಂಡಿದ್ದೀನಿ ಹೆಂಗೆ ಈ ರೇಸರ್ನ ಯೂಸ್ ಮಾಡಬೇಕು ಅಂತ. ಟ್ರೈ ಮಾಡೋಣ. ಐ ಹೋಪ್ ಏನೂ ಆಗಲ್ಲ ಅಂತ. ಫಸ್ಟ್ ಟೈಮ್ ನನ್ನ ಫೇಸಿಗೆ ಈ ಥರ ಎಲ್ಲ ಟ್ರೈ ಮಾಡ್ತಾರೆ, ನಾನು ಭಯ ಆಗ್ತಾ ಇದೆ. ಐ ಆಂಜನೇಯ ಆನ್ ಮಾಡ್ತಾ ಇದ್ದೀನಿ. ಸರ್ಕುಲರ್ ಮೋಷನ್ ಅಲ್ಲಿ ಮಾಡ್ಕೊಬೇಕಂತ. ಇಲ್ಲಿ ಕನ್ನಡಿ ಇದೆ, ಕನ್ನಡಿ ನೋಡ್ಕೊಂಡು ಮಾಡ್ಕೊತೀನಿ. ನಿಮ್ಗೇನಾದರೂ ಗೊತ್ತಾಗ್ತಿದೆಯಾ, ಇಲ್ಲಿ ಇಷ್ಟು ಮಾತ್ರ ಇಲ್ಲಿ ಕೂದಲು ತಗೊಂಡೆ ಆ್ಯಂಡ್ ಆ ಜಾಗ ಫುಲ್ ಬೆಳ್ಳೆ ಕಾಣಿಸ್ತಾ ಇದೆ. ಇಲ್ಲಿ ನೋಡು, ಮಾಡಿಕೊಂಡೆ ಇಷ್ಟು ಬೆಳ್ಳೆ ಕಾಣಿಸ್ತಿದೆ ಗೊತ್ತಾ? ಅಂದರೆ ನಾನು ಶೇವ್ ಮಾಡ್ಕೊಂಡಿದ್ದ ಜಾಗದಲ್ಲಿ ಇಲ್ಲಿ ಬೆಳ್ಳೆ ಕಾಣಿಸ್ತಿದೆ. ಓಕೆ, ಈ ಕಡೆ ಶೇವ್ ಮಾಡಿಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ನಂಗೆ ನಿಜ ಯಾವುದೋ ಒಂದು ಕ್ರೀಮ್ ಹಚ್ಕೊಳ್ತಾರೋ ಥರ ಅನ್ನಿಸ್ತಿದೆ. ಇದು ತುಂಬ ಅಂದರೆ
ತುಂಬಾ ಜೆಂಟಲ್ ಆಗಿದೆ ಸ್ಕಿನ್ ಮೇಲೆ, ಲೈಕ್ ತುಂಬಾ ರಿಪೀಟೆಡ್ ಆಗಿ ಮಾಡ್ಕೊಬೇಕು, ಲೈಕ್ ಅದೆಲ್ಲ ಕಟ್ ಇದು ಹೇರ್ಸ್ ಕಟ್ ಆಗ್ಬೇಕಂದ್ರೆ ತುಂಬಾ ಜೆಂಟಲ್ ಆಗಿದೆ. ಲೈಕ್ ನೀವ್ ಏನಾದ್ರು ಹಿಂಗ್ ಮಾಡ್ಕೊಂಡ್ರೆ ಏನೂ ಆಗಲ್ಲ ಆ ತರ ಇದೆ. ಇದು ಟ್ರೈ ಮಾಡೋಣ, ಈ ಸೈಡ್ ಫುಲ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ, ಸೊ ದ್ಯಾಟ್ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ತೋರಿಸಿದಾಗ. ಸಡನ್ ಆಗಿ ವಿಯರ್ಡ್ ನಾಯ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಓಪನ್ ಮಾಡೋಣ, ಎಷ್ಟು ಕೂದಲಿದೆ ಅಂತ ತೋರಿಸ್ಲಾಂ. ಇಂಥ ಅರ್ಧದಲ್ಲಿ ಫೇಸ್ ಮಾಡಿದಕ್ಕೆ ಇಷ್ಟು ಕೂದಲಿದೆ, ಅಷ್ಟೊಂದು ಗಲೀಜಿತ್ತ ನನ್ನ ಮುಖದ ಮೇಲೆ ಅಥವಾ ಅಷ್ಟೊಂದು ಕೂದಲಿತ್ತ? ಇಲ್ಲಿ ನೋಡಮ್ಮ ಎಷ್ಟು ಕೂದಲಿದೆ, ಬರೀ ಅರ್ಧದಲ್ಲಿ ಅರ್ಧ ಮುಖ ಮಾಡಿದ್ದಕ್ಕೆ. ಈ ಬ್ರಷಿಂದ ಹೀಗೆ ಕ್ಲೀನ್ ಮಾಡೋಣ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಇವಳು ಟಾರ್ ರೋಡ್ ಇರೋದು ನೈಸ್ ರೋಡ್ ಆಗಲ್ವಾ, ಹಂಗಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಅಷ್ಟೊಂದು ಫೇಶಿಯಲ್ ಹೇರ್ಸ್ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ಇಟ್ ಅ ಟ್ರೈ ಬಿಕಾಸ್ ಇನ್ನೊಂಚೂರು ಗ್ಲೋ ಆಗಲಿ ಸ್ಕಿನ್ನು ಅಂತ. ಮತ್ತೆ ವಿಯರ್ಡ್ ಸೌಂಡ್ ಮಾಡ್ತು, ಮೂವ್ ಮಾಡ್ತಾ ಇರ್ತೀರ ಬಟ್ ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ. ಅದೇನು ಅಂದರೆ ಕೂದಲು ಏನಾದ್ರು ಸಿಕ್ಕಾಕೊಂಡಿದ್ರೆ ತುಂಬ ಜಾಸ್ತಿ ಸೌಂಡ್ ಬರುತ್ತೆ. ಕಂಟಿನ್ಯೂ, ಫುಲ್ ಫೇಸ್ನ ಶೇವ್ ಮಾಡಿ ಆಯಿತು. ನಿಮ್ಗೆ ಡೀಟೇಲ್ ಆಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಕ್ಯಾಪ್ ತೆಗೆದು ನೋಡೋಣ ಇಲ್ಲಿಂದ ಇಲ್ಲಿ ತನಕ ಫೇಸ್ ಮಾಡೋಷ್ಟೊತ್ತಿಗೆ ಎಷ್ಟು ಕೂದಲು ಬಂದಿದೆ ಅಂತ. ಫೇಸ್ ಇಷ್ಟು ಕೂದಲು ಬಂದಿದೆ. ಈ ಬ್ರಷ್ ಕೊಟ್ಟಿರೋ ತುಂಬ ಹೆಲ್ಪ್ಫುಲ್ ಆಯಿತು ಬಿಕಾಸ್ ಚಿಕ್ಕ ಜಾಗದಲ್ಲೂ ಹೋಗ್ತಾ ಇದೆ. ರೇಸರ್ ಮಾಡಾದ್ಮೇಲೆ ನೆಕ್ಸ್ಟು ಐಸ್ ಎಲ್ಲ ಹಿಂಗೆ ರಬ್ ಮಾಡ್ಕೊಬೇಕಂತೆ ನೋಡು. ಹಿಂಗ್ ಮಾಡ್ಲಾ ಮೇಡಮ್? ಐಸ್ ಕ್ಯೂಬ್ಸ್ ತಂದಿದ್ದೀನಿ ಇವಾಗ. ಐಸ್ ಕ್ಯೂಬ್ಸ್ ಇದೆಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಲ್ಲ, ಸಿಲಿಕಾನ್ ಐಸ್ ಟ್ರೀ ಇದು. ಹಿಂಗಂದ್ರೆ ಈಗ ಬರುತ್ತೆ, ಇದ್ರದ್ದು ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಶಾರ ತಗೊಳ್ಳಿ. ಫೀಲ್ ಸೋ ಗುಡ್. ಸೊ ನಾವು ಲಾಸ್ಟ್ ಸೆಗ್ಮೆಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿದೆ ನನ್ನ ಹಾನೆಸ್ಟ್ ರಿವ್ಯೂ ಆಫ್ ಬ್ರಾನ್ ಮಿನಿ ಫೇಸ್ ರೇಸರ್. ಫಸ್ಟು ಅದರ ಅಡ್ವಾಂಟೇಜಸ್ ಮಾತಾಡೋಣ. ಫಸ್ಟ್ ಒನ್ ಬಂದುಬಿಟ್ಟು ತುಂಬ ಜೆಂಟಲ್, ಅಂದರೆ ತುಂಬ ಜೆಂಟಲ್ ಆಗಿರುತ್ತೆ ನಿಮ್ಮ ಸ್ಕಿನ್ ಮೇಲೆ. ಲೈಕ್ ಒಂಚೂರು ನೀವೇ ನೋಡ್ತಿದ್ದೀರಾ, ಒಂಚೂರು ಎಲ್ಲೂ ಕಟ್ಸ್ ಆಗಲಿ ಅಥವಾ ಏನೂ ಆ ಥರ ಆಗಿಲ್ಲ ನನಗೆ. ಆ್ಯಂಡ್ ಇಟ್ ವಾಸ್ ಯೂಸರ್ ಫ್ರೆಂಡ್ಲಿ, ತುಂಬ ಆರಾಮಾಗಿ ಯೂಸ್ ಮಾಡ್ಬೋದು. ಲೈಕ್ ಬಿಗಿನರ್ಸ್, ನಂತರ ಬಿಗಿನರ್ಸ್ ಆಗಿರೋರು ತುಂಬ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಒನ್ ಇಸ್ ಇಟ್ಸ್ ಪೇನ್ ಫ್ರೀ, ಇಟ್ಸ್ ಟೋಟಲಿ ಪೇನ್ ಫ್ರೀ. ಫೋರ್ತ್ ಒನ್ ಬಂದುಬಿಟ್ಟು ಇಟ್ಸ್ ವೆರಿ ಕಾಂಪ್ಯಾಕ್ಟ್, ಟ್ರಾವೆಲಿಂಗ್ ಮಾಡಬೇಕಾದ್ರೆ, ವೆಕೇಷನ್ಗೆಲ್ಲಾದರೂ ಹೋಗಬೇಕಾದ್ರೆ ಇದನ್ನ ಎತ್ಕೊಂಡು ಹೋಗ್ಬೋದು. ಕಮಿಂಗ್ ಟು ಡಿಸ್ಅಡ್ವಾಂಟೇಜಸ್, ಏನು ಅನ್ನಿಸ್ತು ಅಂದರೆ ಇದು ಒನ್ ಶಾರ್ಟ್ಗೆ ಹಿಂಗೆ ಹೋಗೋದಿಲ್ಲ. ಸೊ ನಾವು ಈ ಥರ ಲೈಕ್ ಮಾಡಿದ ಜಾಗದಲ್ಲೇ ಒಂದು 3-4 ಟೈಮ್ಸ್ ಯೂಸ್ ಮಾಡಬೇಕು ಈ ಥರ. ಆವಾಗೇ ಲೈಕ್ ಹೇರ್ಸ್ ಕಟ್ ಆಗುತ್ತೆ. ಆ್ಯಸ್ ಐ ಟೋಲ್ಡ್, ತುಂಬ ಅಂದರೆ ತುಂಬ ಜೆಂಟಲ್. ಆ್ಯಂಡ್ ಬ್ಲೇಡ್ಸ್ ಕೂಡ ಒಂಥರ ಮಂಡು ಥರ ಇರುತ್ತೆ ಬ್ಲೇಡ್ ಅಂತ, ಅಷ್ಟು ಶಾರ್ಪ್ ಬ್ಲೇಡ್ ಇಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಇಸ್, ಆ್ಯಂಡ್ ಇಟ್ಸ್ ಲಿಟಲ್ ಬಿಟ್ ಆಫ್ ಎಕ್ಸ್ಪೆನ್ಸಿವ್ ಐ ಫೀಲ್. ನೀವು ರೇಸರಲ್ಲಿ ಶೇವ್ ಮಾಡಿದ್ರೆ ಯುನೋ ಅದು ವಿತ್ ರೂಟ್ಸ್ ಎದ್ದು ಬಂದಂಗೆ ಎದ್ದು ಬರುತ್ತೆ. ಅಂದರೆ ಐ ಡೋಂಟ್ ನೋ ಇಫ್ ಇಟ್ ಕಮ್ಸ್, ನಂಗೆ ಗೊತ್ತಿಲ್ಲ, ಅದು ರೂಟ್ಸಿಂದ ಎದ್ದು ಬರುತ್ತೆ ಅಂತ. ಬಟ್ ಅದು ನೀಟಾಗಿ ಫುಲ್ ಲೈಕ್ ಫುಲ್ ಹೇರ್ಸ್ ಬರುತ್ತೆ. ಬಟ್ ಇದೇನು ಮಾಡುತ್ತೆ ಅಂದರೆ ಇದು ಸ್ಕಿನ್ ಮೇಲಿರೋ ಹೇರ್ಸ್ನ ಹೀಗೆ ಸುಮ್ಮನೆ ಕಟ್ ಮಾಡುತ್ತೆ. ನನಗೆ ಆ ಥರ ಗ್ಲೋ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಥರ ಗ್ಲೋ ಬಂದಿಲ್ಲ. ದಟ್ಸ್ ವೈ ಐ ಫೀಲ್ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್. ಅಷ್ಟು ಚೀಪ್ ಪ್ರಾಡಕ್ಟೇ ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂದರೆ, ಆ್ಯಸ್ ಎ ನಾನು ಮೊದಲೇ ಹೇಳಿದೆ, ಲೈಕ್ ಸ್ವಲ್ಪ ರಿಮೂವರ್ಗೆ ಅಷ್ಟೊಂದು ಕೊಡೋದು ಐ ಫೀಲ್ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್. ಅದರಲ್ಲೂ ನೀವು ಫುಲ್ ಪ್ರೈಸ್ ಕೊಟ್ಟು ತೊಗೊಳ್ತಾ ಇದ್ರೆ, 2000 ಎಲ್ಲ ಕೊಟ್ಟು ತೊಗೊಳ್ತಾ ಇದ್ರೆ, ಐ ವುಡ್ ರೆಕಮೆಂಡ್ ಯು ನಾಟ್ ಟು ಬೈ ದಿಸ್. ಡಿಸ್ಕೌಂಟಲ್ಲಿ ಇದ್ದಾಗ ಮಾತ್ರ ಇದನ್ನು ಪರ್ಚೇಸ್ ಮಾಡಿ. ನನಗೆ 1200 ಆಗಿ ಸಿಕ್ತು, ಅಮೆಝಾನಲ್ಲಿ ಚೆಕ್ ಮಾಡ್ತಾ ರೀ. ಸೊ ನಿಮಗೂ ಸಿಗುತ್ತೆ ಯಾವಾಗಾದರೂ ಒನ್ಸ್ ಇನ್ ಅ ವೈಲ್ ಅವ್ರ ಆಫರ್ಸ್ ಹಾಕ್ತಾರೆ. ಇದು ಆಗಿತ್ತು ನನ್ನ ಹಾನೆಸ್ಟ್ ರಿವ್ಯೂ. ಇನ್ನು ನಿಮ್ಗೆ ಯಾವ ಥರ ಕಾಂಟೆಂಟ್ ಬೇಕೋ ಹೇಳಿ, ನಾನು ಯೂಟ್ಯೂಬಲ್ಲಿ ಶೂಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದ್ಯಾಟ್ಸ್ ಇಟ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಕೂಡ ಮಾತ್ರ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.